ಆಂಜನೇಯ ಕೋತಿಮುಖ ಹೊಂದಲು ಕಾರಣ ಏನು? ಸಾಮಾನ್ಯವಾಗಿ ಆಂಜನೇಯನನ್ನ ರಾಮಭಕ್ತ, ಅಂಜನಿ ಪುತ್ರ, ಹನುಮಂತ ಅಂತೆಲ್ಲ ಕರೀತಾರೆ. ಆದರೆ ಆಂಜನೇಯ ಕೋತಿಮುಖ ಪಡಿಲಿಕ್ಕೆ ಕಾರಣ ಏನು ಅನ್ನೋ ವಿಷಯ ಹಲವರಿಗೆ ಗೊತ್ತಿಲ್ಲ. ಒಂದು ಕಥೆಯ ಪ್ರಕಾರ ಆಂಜನೇಯನನ್ನ ಸಾಕ್ಷಾ ಶಿವನ ಅವತಾರ ಅಂತ ಕರೀತಾರೆ. ಇದಕ್ಕೆ ಬಲವಾದ ಕಾರಣ ಕೂಡ ಇದೆ. ಆಂಜನೇಯ ಅಂಜನಾ ಎಂಬ ಅಪ್ಸರಿಯ ಮಗ. ಹಿಂದೊಮ್ಮೆ ಅಂಜನಾ ಧ್ಯಾನ ಮಾಡ್ತಾ ಇದ್ದಂತಹ ಋಷಿಯನ್ನ ಕಂಡು ಕೋತಿ ಅಂತ ಭಾವಿಸಿ ಋಷಿಯ ಮೇಲೆ ಹಣ್ಣುಗಳನ್ನ ಎಸಿತಾಳೆ. ಅದಾಗಲೇ ಕೋಪಗೊಂಡ ಋಷಿ ಅಂಜನಾಗೆ ಶಾಪವನ್ನ ಕೊಡ್ತಾನೆ. ಆ ಶಾಪದಲ್ಲಿ ಏನಿತ್ತು ಅಂದ್ರೆ, ಒಂದು ವೇಳೆ ಅವಳು ಪ್ರೀತಿಯಲ್ಲಿ ಬಿದ್ರೆ ಕೋತಿ ರೂಪವನ್ನ ತಾಳುತ್ತಾಳೆ ಎಂದು. ಈ ಶಾಪವನ್ನ ಹಿಂಪಡೆಯುವಂತೆ ಅಂಜನಾ ಕೇಳ್ತಾಳೆ. ಆಗ ಋಷಿ, ಶಾಪವನ್ನ ಹಿಂಪಡೆಯಲು ಆಗುವುದಿಲ್ಲ, ಆದ್ರೆ ನೀನು ಯಾರನ್ನ ಪ್ರೀತಿಸ್ತೀಯೋ ಅವರು ನಿನ್ನದು ಕೋತಿ ಮುಖವಾದರೂ ಕೂಡ ನಿನ್ನನ್ನು ಅಷ್ಟೇ ಪ್ರೀತಿಸ್ತಾರೆ ಅಂತ ಹೇಳಿ ಹೊರಟು ಹೋಗ್ತಾನೆ. ಇತ್ತ ಬ್ರಹ್ಮನ ಸೇವೆ ಮಾಡ್ತಾ ಇದ್ದ ಅಂಜನಾಗೆ ಸೇವೆಯ ಪ್ರತಿಫಲ ನೀಡುವುದಾಗಿ ಬ್ರಹ್ಮ ವರವೊಂದನ್ನು ನೀಡುವುದಾಗಿ ಕೇಳ್ತಾನೆ. ಆಗ ಅಂಜನಾ ತನ್ನ ಶಾಪ ವಿಮೋಚನೆಯನ್ನು ಮಾಡುವಂತೆ ಬ್ರಹ್ಮನಲ್ಲಿ ಕೇಳ್ತಾಳೆ. ಆಗ ಬ್ರಹ್ಮ, ನೀನು ಭೂಲೋಕಕ್ಕೆ ಹೋಗು, ಅಲ್ಲಿ ನೀನು ಪ್ರೀತಿಸುವ ವ್ಯಕ್ತಿ ಸಿಗ್ತಾನೆ. ಶಾಪ ವಿಮೋಚನೆ ಆಗಬೇಕು ಅಂದರೆ ಶಿವನ ಅವತಾರಕ್ಕೆ ಜನ್ಮವನ್ನ ನೀಡುವಂತ ಹೇಳಿ ಅಂಜನಾಳನ್ನ ಕಳಿಸ್ತಾನೆ. ಭೂಲೋಕವನ್ನ ಇಳಿದ ತಕ್ಷಣ ವಾನರ ರಾಜ ಕೇಸರಿಯನ್ನ ಭೇಟಿಯಾಗ್ತಾಳೆ. ಅವನನ್ನ ಪ್ರೀತಿಸಲು ಶುರು ಮಾಡ್ತಾಳೆ. ತಕ್ಷಣವೇ ಅಂಜನಾ ಋಷಿಯ ಶಾಪದಿಂದ ಕೋತಿಯಾಗಿ ಬದಲಾಗ್ತಾಳೆ. ಇನ್ನು ಈ ಕೇಸರಿಯ ವಿಶೇಷತೆ ಏನಂದ್ರೆ, ಶಿವನು ಕೇಸರಿಗೆ ಮಾಂತ್ರಿಕ ಶಕ್ತಿಯನ್ನ ನೀಡಿರ್ತಾನೆ. ಹಾಗಾಗಿ ಅವನು ಯಾವ ರೂಪವನ್ನ ಬಯಸ್ತಾನೋ ಅದೇ ರೂಪವನ್ನ ಪಡೆಯುವಂತಹ ಸಾಮರ್ಥ್ಯವನ್ನ ಹೊಂದಿರ್ತಾನೆ. ಮುಂದೆ ಕೇಸರಿ ಮತ್ತು ಅಂಜನಾ ಇಬ್ಬರು ವಿವಾಹ ಆಗ್ತಾರೆ. ಅಂಜನಾ ಶಿವನನ್ನ ಮೆಚ್ಚಿಸಲು ತಪಸ್ಸನ್ನ ಮಾಡ್ತಾಳೆ. ಇನ್ನು ಅಂಜನಾಳ ಶಾಪ ವಿಮೋಚನೆ ಹೇಗಾಗುತ್ತೆ ಅಂತ ನೋಡಕ್ ಹೋದ್ರೆ, ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಪುತ್ರಕಾಮೇಷ್ಠಿ ಯಾಗವನ್ನ ಮಾಡ್ತಾ ಇರುವಾಗ ಅಗ್ನಿದೇವ ದಶರಥನಿಗೆ ಸ್ವಲ್ಪ ಪಾಯಸವನ್ನ ಕೊಟ್ಟು, ಇದನ್ನ ಮೂವರು ಹೆಂಡತಿಯರಿಗೆ ಕೊಡು, ಇದರಿಂದ ಹೆಂಡತಿಯರು ಗರ್ಭಿಣಿಯಾಗ್ತಾರೆ ಎಂದು ಹೇಳ್ತಾನೆ. ಆದರೆ ಪಕ್ಷಿಯೊಂದು ಅಲ್ಲಿಗೆ ಬಂದು ಸ್ವಲ್ಪ ಪಾಯಸವನ್ನ ತೆಗೆದುಕೊಂಡು ಹಾರಿ ಹೋಗುತ್ತೆ. ಅಂಜನಾ ಧ್ಯಾನ ಮಾಡ್ತಾ ಇದ್ದಂತಹ ಜಾಗದಲ್ಲಿ ಅದನ್ನ ಬೀಳಿಸುತ್ತೆ. ಪಾಯಸವನ್ನ ನೋಡಿದ ವಾಯುದೇವ ಅದನ್ನ ಅವಳ ಕೈಯಲ್ಲಿ ಇಡ್ತಾನೆ. ತಪಸ್ಸಿಗೆ ಕುಳಿತ ಅಂಜನಾ ಇದೇ ಶಿವನ ಪ್ರಸಾದ ಅಂತ ತಿಂತಾಳೆ. ಕೋತಿ ಮುಖವನ್ನ ಹೊಂದಿದ ಅಂಜನಾ ಮುಂದೆ ಅವಳು ಕೋತಿಮುಖದ ಮಗನಿಗೆ ಜನ್ಮವನ್ನ ನೀಡ್ತಾಳೆ. ಅನಂತರ ತನ್ನ ಶಾಪದಿಂದ ಮುಕ್ತಳಾಗ್ತಾಳೆ. ಅವನೇ ನಾವೆಲ್ಲರೂ ಈಗ ಪೂಜಿಸಿ ಆರಾಧಿಸುವ ಅಂಜನನ ಮಗ ಆಂಜನೇಯ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.